ಶ್ರೀಲಿಂಗಪ್ಪ ಮಾಯಮ್ಮ ಸರ್ಕಾರಿ ಪ್ರೌಢಶಾಲೆ ಕಾತಾ. ಈ ಶಾಲೆಯಲ್ಲಿ ಓದುತ್ತಿರುವ 10ನೇ ತರಗತಿಯ ವಿದ್ಯಾರ್ಥಿನಿಯಾದ ನಾನು ಪ್ರಿಯಾಂಕಾ ಮಾಯಮ್ಮ. ನಾನು ಈಗ ಆಹಾರ ಸಂಪನ್ಮೂಲಗಳಲ್ಲಿ ಸುಧಾರಣೆ 9ನೇ ತರಗತಿಯ ಅಧ್ಯಾಯವನ್ನು ಹೇಳುತ್ತಿದ್ದೇನೆ. ಅವುಗಳಲ್ಲಿ ಮಿಶ್ರ ಬೇಸಾಯ ಪದ್ಧತಿಯನ್ನು ಬೆಳೆಗಳನ್ನು ಒಂದೇ ಸಮಯದಲ್ಲಿ ಒಂದೇ ಭೂಮಿಯಲ್ಲಿ ಬೆಳೆಯುವುದನ್ನು ಮಿಶ್ರ ಬೇಸಾಯ ಪದ್ಧತಿ ಎನ್ನುವರು. ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ಬೆಳೆಗಳನ್ನು ಒಂದೇ ಭೂಮಿಯಲ್ಲಿ ಬೆಳೆಯುವುದನ್ನು ಮಿಶ್ರ ಬೇಸಾಯ ಪದ್ಧತಿ. ಉದಾಹರಣೆಗೆ ಜೋಳ ಪ್ಲಸ್ ಕಡಲೆ ಅಂತರ್ ಬೇಸಾಯ ಪದ್ಧತಿ. ಹೆಚ್ಚು ಬೆಳೆಗಳನ್ನು ಒಂದೇ ಭೂಮಿಯಲ್ಲಿ ನಿರ್ದಿಷ್ಟ ಮಾದರಿಯಲ್ಲಿ ಬೆಳೆಯುವುದನ್ನು ಅಂತರ್ ಬೇಸಾಯ ಪದ್ಧತಿ. ಉದಾಹರಣೆ ಸೋಯಾಬೀನ್ ಪ್ಲಸ್ ಮೆಕ್ಕೆಜೋಳ.